ಒಂದೂರಲ್ಲಿ ಒಬ್ಬ ಮರಕಟುಕ ಇದ್ದ. ಜನ ಅವನನ್ನ ಹರಿಯ ಮರಕಟುಕ ಅಂತ ಕರೀತಿದ್ರು. ಕಾಡಲ್ಲಿ ಮರ ಕಡಿಯೋದು, ಆ ಮರಗಳನ್ನ ಮಾರೋದು, ಹೀಗೆ ಅವನ ಜೀವನ ಸಾಕ್ತಿತ್ತು. ಅವನ ಮನೆಯಲ್ಲಿ ಯಾರು ಇರ್ಲಿಲ್ಲ. ಹರಿಯ ಅವನೊಬ್ನೇ ದುಡಿತಿದ್ದ, ಮತ್ತೆ ಒಬ್ನೇ ತಿಂತಿದ್ದ. ಇಲ್ ನೋಡಿ, ಹರಿಯ ಸಂತೆಯಿಂದ ಬರ್ತಿದ್ದಾನೆ. ಸರಿ, ಒಳ್ಳೇದೇ ಆಯ್ತು. ಕಟ್ಟಿಗೆಗಳ ಭಾರ ನನ್ನ ತಲೆಯಿಂದ ಇಳಿತಲ್ಲ. ಇನ್ನ ಮನೆಗೆ ಹೋಗಿ ಸ್ನಾನ ಮಾಡಿ ತಿಂದ್ಬಿಟ್ಟು ಮಲ್ಕೊಂಡ್ ಬಿಡ್ತೀನಿ. ಶರೀರದಲ್ಲಿರೋ ಎಲ್ಲಾ ನೋವು ಓಡ್ ಹೋಗ್ಬಿಡ್ಬೇಕು. ಅರೆ ಅರೆ ಹರಿಯ, ಏನು ಮರಗಳ ವ್ಯಾಪಾರ ಮಾಡಿ ಮುಗಿಸ್ದ? ಹೌದಣ್ಣ, ನಾನು ಕಟ್ಟಿಗೆನ ತರ್ಲಿಲ್ಲ ಅಂದ್ರೆ ನಮ್ಮ ಮನೆ ಹೇಗ್ ನಡೆಯುತ್ತೆ? ನಾನೇ ತಗೊಂಡ್ ಬರ್ತೀನಿ, ನಾನೇ ಮಾಡ್ಕೊಂಡ್ ತಿಂತೀನಿ. ಇನ್ನೊಂದ್ ವಿಷಯ ಹೇಳು, ಇವತ್ತಿನ ದುಡಿಮೆ ಎಷ್ಟು? ಹಾಗೆ ನನಗೆ ಜಾಸ್ತಿ ಎಲ್ಲ ಬೇಕಾಗಿಲ್ಲ. ಪ್ರತಿದಿನ ನಾನು 5 ರೂಪಾಯಿನ ಸಂಪಾದನೆ ಮಾಡ್ತೀನಿ. ಆ 5 ರೂಪಾಯಿ ನನಗೆ ತುಂಬಾನೇ ದೊಡ್ಡದು. ಅದರಲ್ಲಿ ನಾನು ಅಕ್ಕಿ ತಗೋತೀನಿ, ಮನೆಗ್ ಹೋಗಿ ಚೆನ್ನಾಗ್ ಬೇಯಿಸ್ಕೊಂಡ್ ತಿಂತೀನಿ. ಇಷ್ಟರಲ್ಲೇ ನಿನ್ ಜೀವನ ನಡೆದೋಗುತ್ತಾ? ಮತ್ತಿನ್ನೇನ್ ಬೇಕು? ಇಲ್ಲ ಅಣ್ಣ, ನಾನು ಅದ್ರಲ್ಲೇ ತುಂಬಾ ಖುಷಿಯಾಗಿದ್ದೀನಿ. ನಾನು ಸಂತೃಪ್ತಿಯಿಂದ ಇದ್ದೀನಿ. ಅಯ್ಯೋ, ಈ ರೀತಿ ಎಲ್ಲಾದ್ರೂ ಉಂಟೆ? ಜೀವನದಲ್ಲಿ ಸ್ವಲ್ಪ ಉಳಿಸ್ಬೇಕು. ಯಾವಾಗ ಏನ್ ಬೇಕಂದ್ರೂ ಆಗ್ಬೋದು. ಯಾರು ಗೊತ್ತು ಯಾವಾಗ ಯಾವ ತೊಂದ್ರೆ ಬರುತ್ತೋ ಏನೋ. ಅದು ಬಂದಾಗ ನೋಡ್ಕೊಳ್ಳೋದು, ಸ್ವಲ್ಪ ಸಂಪಾದನೆ ಮಾಡೋದು, ಸ್ವಲ್ಪ ತಿನ್ನೋದು. ಅಯ್ಯೋ ಇಲ್ಲ ತಮ್ಮ, ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ಇರೋರು ಮುಂದೆ ತುಂಬಾ ದುಃಖ ಪಡ್ತಾರೆ. ನೀವ್ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ಮೇಲೆ ನಾನದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸರಿ, ನಾನೀಗ ಮನೆಗೆ ಹೊರಡ್ತೀನಿ. ತುಂಬಾ ಹಸುವಾಗಿದೆ, ಹೊಟ್ಟೆ ಒಳಗಡೆ ಇಲಿಗಳು ಓಡಾಡ್ತಾ ಇದೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ. ತುಂಬಾ ಹೊತ್ತಾಗ್ಬಿಟ್ಟಿದೆ, ಬೇಗ ತಿಂದು ಬೇಗ ಮಲ್ಕೊಂಡ್ ಬಿಡ್ತೀನಿ. ಬೆಳಗ್ಗೆ ಎದ್ದು ನಾನು ಕಟ್ಟಿಗೆ ಕತ್ತರಿಸೋದಕ್ಕೆ ಹೋಗ್ಬೇಕಲ್ವಾ? ಕತ್ತರಿಸಿದ ಕಟ್ಟಿಗೆನ ತಗೊಂಡೋಗಿ ಬಜಾರಲ್ಲಿ ಮಾರಬೇಕು. ಅದಾದ್ಮೇಲೆ ಆ ಹಣದಿಂದ ನಾನು ದವಸಾನ ತಗೊಂಡ್ ಬರ್ಬೇಕಲ್ವಾ ಬಜಾರಿಂದ? ಇಲ್ಲ ಇಲ್ಲ, ನನಗೆ ತುಂಬಾನೇ ಕೆಲಸ ಇದೆ, ನಾಳೆ ಬೇಗ ಮಲ್ಕೊಂಡ್ ಬಿಡ್ತೀನಿ. ಅಯ್ಯೋ, ಇವಾಗ ಏನಪ್ಪ ಮಾಡೋದು? ನಾನು ಊಟ ಮಾಡ್ಲಾ ಅಥವಾ ಓಡ್ ಹೋಗ್ಲಾ? ಜೋರಾಗಿ ಮಳೆ ಬರ್ತಾ ಇದೆಯಲ್ಲ, ನನಗೇನೋ ಈ ಮಳೆ ನಿಲ್ಲೋದಿಲ್ಲ ಅಂತ ಅನ್ಸುತ್ತೆ. ಏನಪ್ಪ ಮಾಡೋದು? ಮಳೆ ಏನೋ ತುಂಬಾನೇ ಜೋರಾಗಿ ಬರ್ತಾ ಇದೆ. ಈಗ ನಾನೊಂದು ಕೆಲಸ ಮಾಡ್ತೀನಿ, ಮಲ್ಕೊಂಡ್ ಬಿಡ್ತೀನಿ. ಮಿಕ್ಕಿದ ನಾಳೆ ನೋಡ್ಕೊಳ್ಳೋಣ. ಮಲ್ಕೋತೀನಿ, ಈಗ್ಲೇ ಮಲ್ಕೋತೀನಿ. ಇದೇನಪ್ಪ ಇದು? ಇಡೀ ರಾತ್ರಿ ಮಳೆ ಬಂದಿದ್ರು ಕೂಡ ಇನ್ನು ಮಳೆ ಬರ್ತಾನೆ ಇದೆಯಲ್ಲ. ಇದಂತೂ ಯೋಚನೆ ಮಾಡುವಂತ ವಿಷಯ ಆಗಿದೆ ನನಗೆ. ನನ್ನ ಕಟ್ಟಿಗೆ ಕಡಿಯುವಂತ ಸಮಯನೂ ಮೀರು ಹೋಗ್ತಾ ಇದೆ. ಆದ್ರೆ ಈ ಮಳೆ ಒಳಗಡೆ ನಾನು ಎಲ್ಲಿ ಹೋಗೋದು? ಎಂತ ತೊಂದ್ರೆಲಿ ಸಿಕ್ಕಾಕೊಂಡೆ ನಾನು. ಆದ್ರೆ ನನ್ ಮನೇಲಿ ಕುತ್ಕೊಳಕಂತೂ ಆಗಲ್ವಲ್ಲ. ಕಟ್ಟಿಗೆ ಕತ್ತರಿಸೋದಕ್ ಹೋಗ್ಲಿಲ್ಲ ಅಂದ್ರೆ ನನ್ನ ಹೊಟ್ಟೆ ಹೇಗೆ ತುಂಬುತ್ತೆ? ಮನೆ ಒಳಗಡೆ ಒಂದೇ ಒಂದು ದವಸ ಕೂಡ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋದ್ ಬಿಟ್ಟು ನನಗಿನ್ನೇನು ಹೊಳಿತಾ ಇಲ್ಲ. ಮಳೆ ನಿಲ್ಲೋವರೆಗೂ ನಾನು ಬಹುಶಃ ಮನೆಯಿಂದ ಹೊರಗಡೆನೆ ಹೋಗಕ್ಕಾಗಲ್ಲ ಅನ್ಸತ್ತೆ. ಆ
ಅಯ್ಯೋ ಇದೇನಪ್ಪ ಈಗಾಗ್ತಾ ಇದೆ, ಇದಕ್ಕೆ ಹೇಳೋದು ದುರ್ಭಾಗ್ಯ ಅಂತ. ಮೇಲಿಂದ ನೀರ್ ಸೋರ್ತಾ ಇದೆಯಲ್ಲ, ಅದು ಮುರ್ದೋಗುತ್ತೋ ಏನೋ. ನನ್ನ ಹಣೆ ಬರದಲ್ಲಿ ಏನು ಬರ್ದಿದ್ಯೋ ಏನೋ. ದವಸಗಳನ್ನ ಸಂಗ್ರಹ ಮಾಡಿಟ್ಟಿದ್ದಿದ್ರೆ ನನಗೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸತ್ತೆ. ಅಯ್ಯೋ ಭಗವಂತ, ನನ್ನನ್ನು ಕಾಪಾಡಪ್ಪ, ನನ್ನನ್ನು ರಕ್ಷಿಸು. ಅಬ್ಬ ಒಳ್ಳೇದಾಯ್ತು, ಮೂರು ದಿನದ ನಂತರ ಈ ಭಾರಿ ಮಳೆ ನಿಂತಿದೆಯಲ್ಲ. ಇನ್ನಾದ್ರೂ ನಾನು ಜಾಸ್ತಿ ಸಮಯನ ಹಾಳು ಮಾಡಬಾರ್ದು ಅನ್ಸತ್ತೆ. ಸರಿ, ಈಗ ನಾನು ಬೇಗ ಹೋಗಿ ಕಟ್ಟಿಗೆನ ಜಾಸ್ತಿ ಕತ್ತರಿಸ್ಕೊಂಬರ್ತೀನಿ. ಅಯ್ಯೋ ಏನಪ್ಪ ಇದು, ನನಗೆ ತುಂಬಾನೇ ಸುಸ್ತಾಗ್ತಾ ಇದೆಯಲ್ಲ. ಒಂದು ಹೆಜ್ಜೆನು ಮುಂದೆ ಇಡಕ್ಕಾಗ್ತಾ ಇಲ್ಲ. ನನಗನ್ನಿಸ್ತಾ ಇದೆ ಇಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂತ. ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಇಲ್ಲ 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 ಇಲ್ಲ, ನಾನೇನು ಮಾಡ್ತಾ ಇದ್ದೀನಿ, ನಾನು ಇಲ್ಲೇ ಕೂತ್ಕೊಂಡಿದ್ರೆ ನನ್ನ ಕತೆ ಮುಗೀತು. ನಾನು ಹೋಗಿ ಕಟ್ಟಿಗೆಗಳನ್ನ ಕತ್ತರಿಸ್ಲೇಬೇಕು, ಇಲ್ಲಾಂದ್ರೆ ನನ್ನ ಹೊಟ್ಟೆ ಹೇಗೆ ತುಂಬುತ್ತೆ. ನಾನು ಹೋಗ್ತೀನಿ, ಒಂದು ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ. ಹಾ, ಇದೆಲ್ಲ ನನ್ನ ಹಣೆ ಬರಹ ಅನ್ಸುತ್ತೆ. ನಾನು ಎಷ್ಟೋ ತಿಂದ ಹುಡುಕ್ತಾ ಇದ್ದೀನಿ, ಒಂದು ಒಣಗಿರೋ ಮರನೂ ಕಾಣಿಸ್ತಾ ಇಲ್ವೆ. ಇಲ್ಲೆಲ್ಲೂ ಹತ್ತಿರದಲ್ಲಿ ಒಣಗಿರೋ ಮರಗಳೇ ಇಲ್ವಲ್ಲ. ಇಲ್ಲ ಇಲ್ಲ, ನಾನು ಇಲ್ಲಿ ನಿಂತ್ಕೊಂಡು ಸಮಯನ ಹಾಳು ಮಾಡಬಾರ್ದು. ನಾನೊಂದು ಕೆಲಸ ಮಾಡ್ತೀನಿ, ಆ ನದಿ ಹತ್ರ ಹೋಗ್ಬಿಡ್ತೀನಿ. ಹೌದು ಹೌದು, ನನ್ನ ಮನಸ್ಸು ಹೇಳ್ತಾ ಇದೆ ಅಲ್ಲಿ ಖಂಡಿತ ಒಣಗಿರೋ ಮರ ನನಗೆ ಸಿಗುತ್ತೆ ಅಂತ. ಖಂಡಿತ ಅಲ್ಲಿ ಹೋಗಿ ನೋಡ್ತೀನಿ ನೋಡ್ತೀನಿ. ನಾನು ಹೇಗೆ ಅನ್ಕೊಂಡಿದ್ನೋ ಹಾಗೆ ಆಯ್ತು. ಹಾಗೆ ಆಯ್ತು, ದೊಡ್ಡವು ಚಿಕ್ಕವು ಎಲ್ಲಾ ತರದ ಮರಗಳು ಇದಾವೆ. ಈ ನದಿ ಜಾಗದಲ್ಲಿ ಮರಗಳಂತೂ ತುಂಬಿದಾವೆ. ಈಗ ನಾನು ಚೆನ್ನಾಗಿರೋ ಮರ ನೋಡಿ ಕತ್ತರಿಸೋದಕ್ಕೆ ಶುರು ಮಾಡಬೇಕು. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾನೇ ಜಾಸ್ತಿ ಖುಷಿ ಆಗ್ತಾ ಇದೆ. ಇದು ಈ ಮರ, ಈ ಮರದ ಕೊಂಬೆ ಕೆಳಗಡೆಗೆ ಬಗ್ಗಿಕೊಂಡಿದೆ. ಇದನ್ನ ಕತ್ತರಿಸೋದಕ್ಕೆ ತುಂಬಾ ಸುಲಭ ಆಗುತ್ತೆ, ತುಂಬಾ ಶ್ರಮ ಪಡೋ ಅವಶ್ಯಕತೆನೂ ಇಲ್ಲ. ಇಲ್ಲ 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 ಇಲ್ಲ, ಜಾಸ್ತಿ ಸಮಯನ ನಾನು ಹಾಳು ಮಾಡೋದಿಲ್ಲ. ಇನ್ನ ಅಯ್ಯೋ, ಮರ ಮರ ಅನ್ಕೊಂಡು ಇಷ್ಟು ದೂರ ಬಂದ್ಬಿಟ್ಟಿದೀನಿ. ಸಿಕ್ಕಾಪಟ್ಟೆ ಹಸು ಬೇರೆ ಆಗ್ತಾ ಇದೆಯಲ್ಲ, ಏನ್ ಮಾಡೋದು. ಹಸಿವಿನಿಂದ ನನ್ನ ಹೊಟ್ಟೆ ಅಂತೂ ತುಂಬಾನೇ ತೊಂದರೆ ಕೊಡ್ತಾ ಇದೆ. ಇಲ್ಲ ಇಲ್ಲ, ನನಗನ್ಸುತ್ತೆ ಈಗ ಸ್ವಲ್ಪ ನನಗೆ ಸರಿ ಅನ್ನಿಸ್ತಾ ಇದೆ ಅಂತ. ಒಂದ್ಸಲ ಪ್ರಯತ್ನ ಮಾಡಿ ನೋಡ್ತೀನಿ. ಇದೇನಪ್ಪ, ಇದೇನಾಗೋಯ್ತು ಈಗ, ನನ್ನ ಕೊಡಲಿ ಕೈಯಿಂದ ಜಾರಿ ನದಿ ಒಳಗಡೆ ಬಿದ್ದು ಹೋಯ್ತಲ್ಲ. ಈ ನದಿ ನೋಡಿದ್ರೆ ತುಂಬಾನೇ ಆಳ ಇದೆ ಅಂತ ಬೇರೆ ಅನ್ನಿಸ್ತಾ ಇದೆ. ಈಗ ಏನ್ ಮಾಡ್ಲಿ, ಈಗ ನಾನ್ ಏನ್ ಮಾಡ್ಲಿ, ನನ್ ಕತೆ ಮುಗ್ದು ಹೋಯ್ತು. ಅಯ್ಯೋ ಏನ್ ಮಾಡ್ಲಪ್ಪ, ಇಲ್ಲ
ಇಲ್ಲ ಇಲ್ಲ, ಈ ನೀರಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅದು ನನಗನ್ನಿಸ್ತಾ ಇದೆ ನೀರಿನ ಆಳದಲ್ಲಿ ಅದು ಹೋಗ್ಬಿಟ್ಟಿದೆ ಅಂತ. ಅಯ್ಯಯ್ಯಯ್ಯೋ, ದೇವ್ರೇ ದೇವ್ರೇ, ಎಂತ ಕಷ್ಟ ಬಂತಪ್ಪ ನನಗಿವತ್ತು. ನಾನೊಬ್ಬ ಕಡು ಬಡವ, ಅದ್ರ ಜೊತೆಯಲ್ಲಿ ನನ್ನ ಜೀವನದ ಒಂದು ಭಾಗ ಆಗಿತ್ತು ನನ್ನ ಕೊಡ್ಲಿ, ಅದು ಕೂಡ ನನ್ನ ಕೈಯಿಂದ ಜಾರ್ ಬಿದ್ದು ಹೋಯ್ತಲ್ಲ, ನನ್ನ ಕತೆ ಮುಗೀತು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ನನ್ನ ಮನೆ ಹೇಗಪ್ಪ ನಡೆಯುತ್ತೆ, ನನ್ನ ಹೊಟ್ಟೆ ಪಾಡ ಹೇಗೆ ನಡೆಯುತ್ತೆ. ಅಯ್ಯೋ, ನಾನಿನ್ನು ಹಸುವಿನಿಂದಲೇ ಸತ್ತು ಹೋಗ್ತೀನಿ ಅನ್ಸುತ್ತೆ, ನಾನಿನ್ನು ಜೀವಂತವಾಗಿ ಉಳಿಯಲ್ವೇನೋಪ್ಪ. ಅಯ್ಯೋ ದೇವ್ರೇ, ಎಂತ ತೊಂದರೆ ಕೊಟ್ಟಪ್ಪ ನೀನು. ಏನಾಯ್ತು ಹರಿಯ, ಯಾಕೆ ಅಳುತ್ತಿರುವೆ? ಇದೇನಿದು, ನೀವ್ ಯಾರು ಮತ್ತೆ ಎಲ್ಲಿಂದ ಬಂದಿದ್ದೀರಾ? ನಿನಗೆ ನಾನು ಯಾರೆಂದು ತಿಳಿಯದು? ನಾನು ಜಲದ ದೇವತೆ, ಈ ನದಿಯೇ ನನ್ನ ಮನೆ. ಇದ್ರ ಅರ್ಥ ನೀವು ನನ್ನ ಮನಸ್ಸಿನ ಮಾತನ್ನೆಲ್ಲ ಕೇಳಿಸ್ಕೊಂಡಿರ್ತೀರಾ? ನಿಮ್ಗೆ ಅರ್ಥ ಆಗಿರುತ್ತೆ ನನಗೆ ಆ ಕೊಡ್ಲಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು. ಅಕಸ್ಮಾತ್ ನನಗೆ ಆ ಕೊಡ್ಲಿ ಸಿಗ್ಲಿಲ್ಲ ಅಂದ್ರೆ ನನಗೆ ತುಂಬಾನೇ ತೊಂದ್ರೆ ಆಗ್ಬಿಡುತ್ತೆ, ತುಂಬಾನೇ ತೊಂದ್ರೆ. ತಗೋ ಅರಿಯ ನಿನ್ನ ಕೊಡಲಿ. ಇದೇನಿದು, ಇದು ಇದು ಬೆಳ್ಳಿಯ ಕೊಡ್ಲಿ. ಇಲ್ಲ 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 ಇಲ್ಲ, ಇದು ಈ ಕೊಡ್ಲಿ ನಂದಂತೂ ಅಲ್ಲ, ಖಂಡಿತ ನಂದಲ್ಲ ಇದು. ಸರಿ, ಈ ಬಾರಿ ನಿನ್ನ ಕೊಡ್ಲಿಯನ್ನು ತರುತ್ತೇನೆ. ತಗೋ, ಇದು ಖಂಡಿತ ನಿನ್ನದೇ ಇರ್ಬೋದು. ಇಲ್ಲ ಇಲ್ಲ, ಇದು ಚಿನ್ನದ ಕೊಡಲಿ, ಈ ಕೊಡಲಿನೂ ನಂದಲ್ಲ. ನಿಮ್ಮಿಂದ ಏನೋ ತಪ್ಪಾಗ್ತಾ ಇದೆ ಜಲದೇವ, ನನ್ನ ಕೊಡಲಿ ಕಬ್ಬಿಣದ್ದು, ಕಬ್ಬಿಣ ಕೊಡಲಿ. ಸರಿ, ಇನ್ನು ಮುಂದೆ ತಪ್ಪು ನಡೆಯುವುದಿಲ್ಲ, ಸ್ವಲ್ಪ ಹೊತ್ತು ಕಾಯಿ, ನಾನು ನಿನ್ನದೇ ಕೊಡಲಿಯನ್ನು ತರುತ್ತೇನೆ. ಏನರಿಯ, ಇದೇ ತಾನೇ ನಿನ್ನ ಕೊಡ್ಲಿ? ಇದನ್ನೇ ತಾನೇ ನೀನು ಹುಡುಕ್ತಿದ್ದೆ ಇಷ್ಟು ಹೊತ್ತು? ಇದೇ ನನ್ನದು, ಇದೇ ನನ್ನ ಕೊಡ್ಲಿ, ನನ್ನ ಕೊಡ್ಲಿ. ಜಲದೇವ, ನನ್ನ ಕೊಡ್ಲಿನ ನನಗೆ ಕೊಟ್ಟು ಬಿಡಿ. ತಗೋ, ಈಗ ನಿನಗೆ ಸಂತಸವೇ? ನೀವು ತುಂಬಾನೇ ಒಳ್ಳೆಯವರು ಜಲದೇವ, ನೀವು ತುಂಬಾನೇ ಒಳ್ಳೆಯವರು. ಇದರಿಂದ ಕಟ್ಟಿಗೆಗಳನ್ನ ಕತ್ತರಿಸಿ ನನ್ನ ದಿನದ ಜೀವನವನ್ನ ನಡೆಸ್ಕೋತೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ, ತುಂಬಾನೇ ಖುಷಿಯಾಗಿದ್ದೀನಿ. ಇದೇನಿದು, ಜಲದೇವ ಅಂತೂ ನೀರಿನೊಳಗಡೆ ಮತ್ತೆ ಹೋಗ್ಬಿಟ್ರಲ್ಲ, ಅವ್ರಿಗೆ ನನ್ನ ಮಾತಿಂದ ಏನು ಬೇಜಾರಾಗಿಲ್ಲ ತಾನೇ? ಖಂಡಿತ ಇಲ್ಲ ಹರಿಯ, ನನಗೆ ನಿನ್ನ ಒಳ್ಳೆತನವನ್ನು ನೋಡಿ ತುಂಬಾ ಸಂತಸವಾಗಿದೆ. ತೆಗೆದುಕೋ ಈ ಚಿನ್ನ ಮತ್ತು ಬೆಳ್ಳಿಯ ಕೊಡ್ಲಿ, ಇನ್ನು ಮುಂದೆ ನಿನ್ನದಾಗಲಿದೆ. ಆದ್ರೆ ಇದು ಹೇಗ್ ಸಾಧ್ಯ? ನೀನು ಬಡವನಾಗಿದ್ದರೂ ನೀನು ಒಳ್ಳೆಯವನು, ಸತ್ಯವನ್ನು ಮಾತಾಡುತ್ತೀಯೇ, ಈ ಗುಣಕ್ಕೆ ನಿನಗೆ ಬಹುಮಾನ. ಸರಿ, ಈಗ ಇದನ್ನು ತಗೊಂಡು ಹೋಗಿ ಚಿನ್ನದ ಅಂಗಡಿಲಿ ಮಾರಿಬಿಡ್ತೀನಿ, ಇದರಿಂದ ತುಂಬಾ ಹಣ ಬರುತ್ತೆ, ಅದನ್ನ ನನ್ನ ಜೀವನಕ್ಕೆ ಬಳಸ್ಕೋತೀನಿ, ಅದರಿಂದ ಧಾನ್ಯಗಳನ್ನ ತಗೋತೀನಿ, ತೊಂದರೆಯಲ್ಲಿದ್ದಾಗ ಆ ಧಾನ್ಯಗಳು ನನಗೆ ಕೆಲಸಕ್ಕೆ ಬರುತ್ತೆ. ಅಯ್ಯೋ, ಇದೇನ್ ನೋಡ್ತಾ ಇದ್ದೀನಿ, ನೋಡ್ತಿದ್ರೆ ಅನಿಸ್ತಿದೆ ಇದು ಚಿನ್ನ ಮತ್ತೆ ಬೆಳ್ಳಿಯ ಕೊಡ್ಲಿ ಅಂತ. ಹೋಗಿ ತಿಳ್ಕೊಳ್ಳೇಬೇಕು. ಅಲ್ಲಿದೆ ಚಿನ್ನದ ಅಂಗಡಿ, ಮುಂದೆನೇ ಇದೆ, ಒಳ್ಳೆ ಬೆಲೆಗೆ ಇವೆರಡನ್ನು ಮಾರಿಬಿಡ್ತೀನಿ. ಏನ್ ವಿಷಯ ಅರಿಯಾ,
ನೀನು ಇದ್ದಕ್ಕಿದ್ದಂಗೆ ನನ್ನ ಅಂಗಡಿಗೆ ಬಂದ್ಬಿಟ್ಟಿದ್ಯಾ? ಸೆಟ್ ಅವ್ರೆ, ನಾನು ಏನಕ್ಕೆ ಬಂದೆ ಅಂದ್ರೆ ನಿಮ್ಮಿಂದ ಒಂದು ಮುಖ್ಯವಾಗಿರೋ ಕೆಲಸ ಆಗ್ಬೇಕಿತ್ತು. ಇವೆರಡನ್ನು ಮಾರೋದ್ರಿಂದ ನನಗೆ ಎಷ್ಟು ಹಣ ಬರುತ್ತೆ ಅಂತ ನೀವ್ ಹೇಳೋದಕ್ ಸಾಧ್ಯನಾ? ನಾನು ಅದನ್ನ ಹೇಳ್ತೀನಿ, ಆದ್ರೆ ಅದಕ್ ಮುಂಚೆ ಈ ಕೊಡ್ಲಿ ನಿನ್ಗೆ ಎಲ್ ಸಿಕ್ತು? ಅದು ಏನು ಆಯ್ತು ಅಂದ್ರೆ, ನಾನು ನದಿ ಹತ್ರ ಕಟ್ಟಿಗೆ ಕಡಿತಾ ಇರ್ಬೇಕಾದ್ರೆ ನನ್ನ ಕೊಡ್ಲಿ ನದಿ ಒಳಗಡೆ ಬಿದ್ದು ಹೋಯ್ತು. ತುಂಬಾ ಅಳ್ತಾ ಇದ್ದೆ, ಜಲದೇವತೆ ಮೇಲ್ ಬಂದು ಇವೆರಡು ಕೊಡ್ಲಿನ ನನಗ್ ಕೊಟ್ರು. ಇದಂತೂ ಒಳ್ಳೆ ಸಮಾಚಾರ. ಇಲ್ಲ ಇಲ್ಲ, ಅದನ್ನೆಲ್ಲ ಬಿಟ್ಟು ಹಾಕಿ ಇದನ್ನ ತಗೊಂಡು ನನಗೆ ಫಟಾಫಟ್ ಅಂತ ಹಣನ ಕೊಟ್ಟುಬಿಡಿ. ಮಜ ನಾನ್ ಇನ್ ಮುಂದೆ ತೋರಿಸ್ತೀನಿ. ನಾನು ಕೂಡ ಇದೇ ರೀತಿ ಉಪಾಯ ಮಾಡಿ ಜಲದೇವತೆಯಿಂದ ಕೊಡ್ಲಿನ ಪಡ್ಕೋತೀನಿ. ಚಿನ್ನದ ಕೊಡ್ಲಿನ ನಾನು ವಶ ಮಾಡ್ಕೋತೀನಿ. ಏನ್ ಅವಶ್ಯಕತೆ ಇತ್ತೋ ಅದು ಸಿಕ್ಬಿಡ್ತು. ಈ ಕಬ್ಬಣದ ಕೊಡ್ಲಿಯನ್ನ ನದಿಯೊಳಗೆ ಹಾಕ್ಬಿಡ್ತೀನಿ. ಏಹೇ, ನನ್ನ ಕೆಲಸ ಮುಗೀತು. ಈಗ ಮುಂದೆ ನಾಟಕ ಶುರು ಮಾಡ್ತೀನಿ. ಇದೇನಾಗೋಯ್ತು? ನಾನ್ ಇನ್ ಮುಂದೆ ಏನ್ ಮಾಡ್ಲಿ? ಯಾರಾದ್ರೂ ಹೇಳಿ, ನಾನ್ ಇನ್ ಮುಂದೆ ಏನ್ ಮಾಡ್ಲಿ? ನನ್ನ ಪ್ರೀತಿಯ ಕೊಡ್ಲಿ ನೀರೊಳಗ್ ಬಿದ್ದೋಯ್ತು. ನಾನ್ ಏನ್ ಮಾಡ್ಲಿ? ಏನಾಯ್ತು, ಯಾಕೆ ಹೀಗೆ ಹೇಳುತ್ತೀರಿ? ನನ್ನ ಬಳಿ ನಾನು ಜನದೇವತೆ. ನೀವು ಯಾರಾದ್ರೂ ಆಗಿರ್ಲಿ, ಎಲ್ಲಾದ್ರೂ ಇರಿ, ನನ್ಗದ್ರಿಂದ ಏನಾಗ್ಬೇಕು ನಿಮ್ಮಿಂದ ತರಕಾದ್ರೆ ನನ್ನ ಕೊಡ್ಲಿನ ತಗೊಂಬಂದ್ ಕೊಡಿ. ಸ್ವಲ್ಪ ಇದನ್ನ ನೋಡಿ ಹೇಳಿ, ಇದು ನಿಮ್ಮ ಕೊಡ್ಲಿಯೇ? ಇದೆ ಇದೆ ನನ್ನ ಕೊಡ್ಲಿ. ಹೌದಾ? ನೀನು ಸುಳ್ಳು ಹೇಳುತ್ತಿರುವೆ. ನನಗೆ ಇನ್ನೊಂದು ವಿಷಯವು ತಿಳಿತು, ನಿನಗೆ ಅತಿ ಆಸೆ, ಹಾಗಾಗಿ ನಿನಗೆ ಇದು ಕೂಡ ಸಿಗುವುದಿಲ್ಲ. ಅಯ್ಯೋ, ಇದೇನಾಗೋಯ್ತು? ಚಿನ್ನದ ಕೊಡ್ಲಿ ಕೈ ಸೇರ್ದೆ ಹೊಂಟೋಯ್ತಲ್ಲ. ಇಲ್ಲ ಇಲ್ಲ, ನನ್ಗನ್ಸುತ್ತೆ ಅತಿ ಆಸೆ ಪಟ್ರೆ ಇದೇ ಗತಿ ಆಗೋದು ಅಂತ. ನೀವೇ ನೋಡಿದ್ರ ಗೆಳೆಯರೆ, ಅತಿ ಆಸೆ ಪಟ್ರೆ ಏನಾಗುತ್ತೆ ಅಂತ. ಹಾಗಾಗಿ ಯಾವಾಗ್ಲೂ ಜೀವನದಲ್ಲಿ ಸತ್ಯ ಮತ್ತೆ ನ್ಯಾಯದ ದಾರಿಯಲ್ಲಿ ನಡಿಬೇಕು. ಹೌದು ತಾನೆ? ಇಲ್ ನೋಡಿ, ಹರಿಯ ಈಗ್ಲೂ ಕೂಡ ಕಟ್ಟಿಗೆಗಳನ್ನ ಕತ್ತರಿಸಿ ಮಾರುಕಟ್ಟೆಯಲ್ಲಿ ಮಾರ್ತಾನೆ. ಅವನಿಗೆ ಹಣ ಸಿಕ್ಕಿದ ನಂತರವೂ ಅವನ ಜೀವನ ಅದೇ ರೀತಿ ನಡೀತಿದೆ. ಸತ್ಯ ಮತ್ತು ಸರಳತೆ.